ಎತ್ತರ ಮತ್ತು ಶೃಂಗ ಕೋನ ಕೊಟ್ಟಾಗ ಸಮದ್ವಿಭಾವು ತ್ರಿಭುಜದ ರಚನೆ ಪ್ರಶ್ನೆ ಈ ರೀತಿ ಇದೆ ಎತ್ತರ 5 ಸೆಂಟಿಮೀಟರ್ ಮತ್ತು ಶೃಂಗ ಕೋನ 80 ಡಿಗ್ರಿ ಇರುವಂತೆ ಸಮದ್ವಿಭಾವು ತ್ರಿಭುಜ ರಚಿಸಿ ರಚಿಸಬೇಕಾದರೆ ನಾವು ಮೊದಲು ಒಂದು ಕರಡು ಚಿತ್ರವನ್ನು ಹಾಕೋಣ ಕರಡು ಚಿತ್ರವನ್ನು ರಚಿಸುತ್ತಾ ಇದ್ದೇವೆ ಅವರು ಇಂತದೇ ತ್ರಿಭುಜ ಅಂತ ಹೆಸರನ್ನು ಕೊಟ್ಟಿಲ್ಲ ನಾವು ಹೆಸರನ್ನು ಹಾಕೋಣ ಎ ಬಿ ಸಿ ಇದೊಂದು ಸಮದ್ವಿಭಾವು ತ್ರಿಭುಜ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಎಸಿ ಮತ್ತು ಎಬಿ ಪರಸ್ಪರ ಸಮವಾಗಿರುತ್ತೆ ಇಲ್ಲೊಂದು ಪದವನ್ನು ಉಪಯೋಗಿಸುತ್ತಾ ಇದೆ ಶೃಂಗ ಕೋನ ಅಂದ್ರೆ ಎರಡು ಸಮಬಾಹುಗಳು ಸಂಧಿಸುವಂತಹ ಬಿಂದುವನ್ನ ಎರಡು ಸಮಬಾಹುನೇ ಆಗಿರಬೇಕು ಅದನ್ನ ಶೃಂಗ ಕೋನ ಅಂತ ನಾವು ಕರೀತೇವೆ ಇಲ್ಲಿ ಶೃಂಗ ಕೋನ ಎ ಆಗಿದೆ ಇದಿಷ್ಟು ಅಂದ್ರೆ 80 ಡಿಗ್ರಿ ಇದೆ ಮತ್ತು ಎತ್ತರ ಎತ್ತರ ಅಂದ್ರೆ ಎ ಇಂದ ಬಿ ಸಿ ಗೆ ಎಳೆದಂತ ರೇಖೆ ಲಂಬ ರೇಖೆ ಆಗಿರುತ್ತೆ ಇದು ಯಾವಾಗಲೂ ಅದು 5 ಸೆಂಟಿಮೀಟರ್ ಇದೆ 5 ಸೆಂಟಿ ಮೀಟರ್ ಅಂತ ಒಂದಿದೆ ಈ ಎತ್ತರ ಇಲ್ಲಿ ಎಂ ಅಂತ ತಗೋಣ ಇದನ್ನ ಎ ಎಂ ಅಂದ್ರೆ ಲಂಬ ರೇಖೆಯು ಈ ಕೋನ ಇದೆಯಲ್ಲ 80 ಡಿಗ್ರಿ ಇದನ್ನ ಕೋನಾರ್ಧ ಮಾಡ್ತಾ ಇದೆ ಅಂದ್ರೆ ಸಮಭಾಗವಾಗಿ ವಿಭಾಗಿಸುತ್ತಾ ಇದೆ ಅಂದ್ರೆ 80 ಡಿಗ್ರಿ ಇದೆ ಈ ಕಡೆ ಬಿ ಎ ಎಂ ಎಷ್ಟು ಬರ್ತಪ್ಪ ಅಂತ ಹೇಳಿದ್ರೆ 40 ಡಿಗ್ರಿ ಉಂಟಾಗುತ್ತೆ ಅದೇ ರೀತಿ ಎಂ ಎ ಸಿ ಎಷ್ಟು ಉಂಟಾಗುತ್ತಪ್ಪ ಅಂದ್ರೆ 40 ಡಿಗ್ರಿ ಉಂಟಾಗ್ತಾ ಇದೆ ಅಂದ್ರೆ ಎ ಎಂ ರೇಖೆಯು ಕೋನ 80 ಡಿಗ್ರಿ ಅಂತದನ್ನ ಭಾಗಿಸ್ತಾ ಇದೆ ಅದನ್ನ ಕೋನಾರ್ಧ ಇದನ್ನ ಹೇಳ್ತಿ ಎಎಂ ನ ಕೋನಾರ್ಧ ರೇಖೆ ಅಂತ ನಾವು ಕರೀತೇವೆ ಕೋನವನ್ನ ಸಮಭಾಗವಾಗಿ ವಿಭಾಗಿಸ್ತಾ ಇದೆ ಭಾಗಿಸ್ತಾ ಇದೆ ಅಥವಾ ಬೇರ್ಪಡಿಸ್ತಾ ಇದೆ ಇದನ್ನ ಎಎಂ ನ ಕೋನಾರ್ಧ ರೇಖೆ ಅಂತ ನಾವು ಕರೀತೇವೆ ಹೀಗೆ ನಾವು ಈ ಅಳತೆಗಳಿಗೆ ಅನುಸಾರವಾಗಿ ರಚನೆ ಮಾಡುವಂತದ್ದು ಇಲ್ಲಿ ಕೊಟ್ಟಿರುವಂತದ್ದು ಬರಿ ಎತ್ತರ ಮತ್ತೆ ಶೃಂಗ ಕೋನ ಮಾತ್ರ ಮೊದಲು ನಾವು ಎಎಂ ಅಂದ್ರೆ ಒಂದು ರೇಖೆಯನ್ನ ಪಾದವನ್ನ ಹೇಳ್ಕೊಂಡು ಎಂಎ ನ ರಚನೆ ಮಾಡೋಣ ಮತ್ತು ನಮಗೆ ತಿಳಿದ ಹಾಗೆ ಬಿಎಎಂ 40 ಡಿಗ್ರಿ ಇದೆ 40 ಡಿಗ್ರಿ ಗುರುತಿಸೋಣ ಕೋನವನ್ನ ಅದೇ ರೀತಿ ಎಂಎಸಿ 40 ಡಿಗ್ರಿ ಅನ್ನು ಗುರುತಿಸೋಣ ಅನಂತರ ನಾವು ಈ ನಾನು ಹೇಗೆ ಮಾಡ್ತೀನಿ ಹಾಗೆ ನೀವು ಮಾಡಿದ್ರೆ ಗೊತ್ತಾಗುತ್ತೆ ಈಗ ಮಾಡೋಣ ಮೊದಲು ಅಳತೆ ಪಟ್ಟಿ ಅಂತ ಇಟ್ಕೊಂಡ್ವು ಒಂದು ರೇಖೆಯನ್ನ ಅಥವಾ ರೇಖಾಖಂಡ ಎಳೆಯೋಣ ಎಳೆದ್ವು ಮಧ್ಯೆ ಒಂದು ಬಿಂದು ಗುರುತಿಸೋಣ ಅಂದಾಜು ಅದೇನು ಮಧ್ಯಭಾಗದಲ್ಲೇ ಇರಬೇಕು ಅಂತ ಏನು ನಿಯಮ ಇಲ್ಲ ಅಂದಾಜು ಇದನ್ನ ಎಂ ಅಂತ ಕರೆಯೋಣ ಎಂ ಹೇಳ್ತಾ ಇದ್ದಾರೆ ಎತ್ತರ ಎಂಎ 5 ಸೆಂಟಿಮೀಟರ್ ಇದೆ ಇದು ಲಂಬವಾಗಿದೆ ಇದು ಬಿಸಿ ಗೆ ಎಂ ಲಂಬವಾಗಿದೆ ನಾನು ಮೊದಲೇ ಹೇಳಿದ ಹಾಗೆ ಎರಡು ರೀತಿಯಲ್ಲಿ ಈ ಲಂಬವನ್ನ ಎಳೆಯಬಹುದು ಒಂದು ತ್ರಿಕೋನಮಾಪಕ ಇನ್ನೊಂದು ಕೋನಮಾಪಕ ಸಹಾಯದಿಂದ ನಾವು ತ್ರಿಕೋನಮಾಪಕದಲ್ಲಿ ನಾವು ಸುಲಭವಾಗಿ ಎಳೆಯಬಹುದು ಯಾಕೆ ಒಂದೇ ಒಂದರಲ್ಲಿ ನಾವು ಎಳೆಯುವಂಥದ್ದು ಕೋನಮಾಪಕ ಉಪಯೋಗಿಸಿದ್ರೆ ನಾವು ಆ ಬಿಂದುವನ್ನು ಗುರುತಿಸಿದ ನಂತರ ಅಳತೆ ಪಟ್ಟಿಯನ್ನು ಉಪಯೋಗಿಸಿಕೊಂಡು ರೇಖೆಯನ್ನು ಎಳಿಬೇಕಾಗುತ್ತೆ ತ್ರಿಕೋನಮಾಪಕದಲ್ಲಿ ಹಾಗೇನಿಲ್ಲ ನೇರವಾಗಿ ನಾವು ಎಳಿಬಹುದು ತ್ರಿಕೋನಮಾಪಕವನ್ನು ತೆಗೆದುಕೊಂಡು ತ್ರಿಕೋನಮಾಪಕದ ತುದಿ ಎಂ ಬಿಂದುವಿನ ಮೇಲೆ ಇಟ್ಟು ಈಗ ಸರಿಯಾಗಿದೆ ಈಗ ರಚಿಸೋಣ
ರಚಿಸಿದ್ವು. ಎಂ ಬಿಂದುವಿನಿಂದ ಎ ಬಿಂದುವಿಗೆ ಅಂದ್ರೆ ಎಂ ಏನ ಅಳತೆ 5 ಸೆಂಟಿಮೀಟರ್ ಇದೆ. 5 ಸೆಂಟಿಮೀಟರ್ ಯಾವ ರೀತಿ ನಾವು ಎಳಿಬಹುದು ಅಂತ ಹೇಳಿದ್ರೆ ನಾವು ಯಾವಾಗಲೂ ಕೈವಾರವನ್ನ ಉಪಯೋಗಿಸಬೇಕಾಗುತ್ತೆ. ಕೈವಾರ ತೆಗೆದುಕೊಳ್ಬೇಕು ಅಳತೆ ಮಾಡ್ಕೊಳ್ಳೋದಿಕ್ಕೆ ಅಳತೆ ಪಟ್ಟಿ ತೆಗೆದುಕೊಂಡು 5 ಸೆಂಟಿಮೀಟರ್ ತ್ರಿಜ್ಯದ ಅಳತೆಯನ್ನ ಅಳತೆ ಮಾಡ್ಕೊಂಡು ಕೈವಾರವನ್ನ ಒಂದು ತುದಿಯನ್ನ ಎಂ ಬಿಂದುವ ಮೇಲೆ ಇಟ್ಟು ಇನ್ನೊಂದು ತುದಿಯನ್ನ ಮೇಲ್ಭಾಗಕ್ಕೆ ತೆಗೆದುಕೊಂಡು ಕಂಸವನ್ನ ಎಳೆಯೋಣ. ಕಂಸವನ್ನ ಎಳೆದ್ವು. ಈ ಕಂಸ ಈ ಲಂಬ ಅಥವಾ ಎತ್ತರವನ್ನ ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ ಅಥವಾ ಛೇದಿಸ ಈ ಛೇದಿಸುವ ಬಿಂದುವನ್ನ ಎ ಅಂತ ಹೆಸರಿಸೋಣ. ಇದರ ಅಳತೆ ಎಎಂ ನ ಅಳತೆ ಎಷ್ಟಿದೆ ಅಂತ ಹೇಳಿದ್ರೆ 5 ಸೆಂಟಿ ಮೀಟರ್ ಇದೆ. ಸರಿಯಾಗಲಿಲ್ಲ, ಸರಿಯಾಗಿ ಬರೆಯೋಣ. 5 ಸೆಂಟಿಮೀಟರ್ ಅಳತೆಯನ್ನು ಹೊಂದಿದೆ. ನಂತರ ಏನು ಮಾಡಬೇಕು, ಈ ಭಾಗದಲ್ಲಿ 40 ಡಿಗ್ರಿ ಬರೋ ರೀತಿ ಒಂದು ಬಿಂದುವನ್ನು ಗುರುತಿಸಬೇಕು. ನಾವು ಹೇಳ್ತಾ ಇದ್ದೀವಿ ಎಂ ಎ ಸಿ ಎಷ್ಟು ಡಿಗ್ರಿ ಬರ್ತಾ ಇದೆ, 40 ಡಿಗ್ರಿ. ಆದರೆ ಬಿ ಎ ಸಿ 80 ಡಿಗ್ರಿ ಇದೆ. ಈ ಲಂಬ ಏನು ಮಾಡ್ತಾ ಇದೆ, ಇದು ಕೋನಾರ್ಧ ರೇಖೆಯಾಗಿದೆ ಅಂದರೆ ಅದನ್ನು ಕತ್ತರಿಸ್ತಾ ಇದೆ. ಸಮಭಾಗವಾಗಿ ಏನು ಮಾಡ್ತಾ ಇದೆ, 80 ಡಿಗ್ರಿಯನ್ನು ಕತ್ತರಿಸ್ತಾ ಇದೆ. ಈಗ ಕೋನಮಾಪಕವನ್ನು ತೆಗೆದುಕೊಂಡ್ವು. ಕೋನಮಾಪಕದ ಮಧ್ಯಬಿಂದು ಎ ಮೇಲೆ ಬರೋ ರೀತಿ ಮತ್ತು ಕೆಳಗಿನ ರೇಖೆ ಎ ಎಂ ಮೇಲೆ ಬರೋ ರೀತಿ ಇಡೋಣ. ಈ ರೀತಿ ಇಡಬೇಕು. ನೋಡಿ, ಕೋನಪದ ಮಧ್ಯ ಬಿಂದು ಎ ಮೇಲಿದೆ ಮತ್ತು ಕೆಳಭಾಗದ ರೇಖೆ ಎ ಎಂ ಮೇಲೆ ಇದೆ. ಸರಿ ಇದೆ. ಈಗ ಕೋನಮಾಪಕದ ಮಧ್ಯಬಿಂದುವಿನ ತೆಗೆದುಕೊಂಡು ಮೇಲ್ಭಾಗ ಅಥವಾ ಕೆಳಭಾಗದಲ್ಲಿ ಯಾವ ಕಡೆ ಎ ಎಂ ರೇಖಾಖಂಡ ಉಂಟಾದ ಇದೆ, ಮೇಲ್ಗಡೆನೂ ಕೆಳಗಡೆನೂ? ಕೆಳಭಾಗದಲ್ಲಿ. ಹಾಗಾಗಿ ಕೆಳಭಾಗದಿಂದ ನಾವು ಅಳತೆ ಮಾಡ್ಕೋಬೇಕು. 0 0 10 20 30 40 ಇಲ್ಲಿ ಬರ್ತಾ ಇದೆ, ಇಲ್ಲಿ ಗುರುತಿಸೋಣ. ತಪ್ಪಾಯಿತು. ಹಾಂ, ಸರಿಯಾಗಿ 40 ಡಿಗ್ರಿಯನ್ನು ಗುರುತಿಸಿದ್ದೇವೆ. ನೋಡಿ, ಇಲ್ಲಿ ಬಿಂದು ಉಂಟಾಯ್ತಾ ಇದೆ 40 ಡಿಗ್ರಿ. ಈಗ ಈ ಬಿಂದುವಿನ ಮೂಲಕ ಎಯಿಂದ ಪಾದ ಅಂದರೆ ಕೆಳಗೆ ಎಳೆದಂಥ ರೇಖೆಯನ್ನು ಸೇರಿಸೋಣ ಅಳತೆಪಟ್ಟಿಯ ಸಹಾಯದಿಂದ. ಈಗ ಈ ರೀತಿ ಇಟ್ಟು ಎ ಬಿಂದುವಿನಿಂದ 40 ಡಿಗ್ರಿ ಬಿಂದು ಗುರುತಿಸಿದವಲ್ಲ ಅದರ ಮೂಲಕ ಕೆಳಭಾಗದ ರೇಖಾಖಂಡವನ್ನು ಸೇರಿಸಿದ್ವು. ನೋಡಿ, ಈ ರೀತಿ ಬಂದಿದೆ. ಇಲ್ಲಿ ಸಂಧಿಸಿರುವಂತಹ ಬಿಂದುವನ್ನು ಎಂತ ಕರೆಯೋಣ, ಸಿ ಅಂತ ಕರೆಯೋಣ. ಅದೇ ರೀತಿ ನಾವು ಎಡಭಾಗದಲ್ಲಿ ಬಲಭಾಗದಲ್ಲಿ ಎಳೆದ ರೀತಿಯಲ್ಲಿ ಇನ್ನೊಂದು ನಾವು ಮಾಡಬೇಕು. ಎ ಎಂ ಎ ಸಿ ಎಷ್ಟು ಡಿಗ್ರಿ ಕೋನ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಉಂಟಾಗಿರುವಂಥ ಕೋನ 40 ಡಿಗ್ರಿ. ಈ ಬಲಭಾಗದಲ್ಲಿ ಎಳೆದಂತಹ ಅಂದರೆ ಎ ಸಿ ಎಳೆದುಳ್ಳ ರೇಖೆ, ಅದೇ ರೀತಿ ಎ ಬಿ ರೇಖೆಯನ್ನು ಎಳೆಯೋಣ. ಮೊದಲು ಕೋನಮಾಪಕ ತೆಗೆದುಕೊಂಡು ನಿಮಗೆಲ್ಲಾಗಲೇ ಗೊತ್ತಾಗಿದೆ, ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಈ ರೀತಿ ತೆಗೆದುಕೊಳ್ಳೋಣ. ಕೋನಮಾಪಕದ ಮಧ್ಯಬಿಂದುವನ್ನು ಎ ಮೇಲೆ ಇಡೋಣ.
एम रेखे के भागदे आदि के लेक हाकोण सोने हूं इपत् मूव नल्वत इंटाता है सर गुर्तता आगे तपायतु सर इन बारी गुर्तोण तपे सर आगे नल्वत डिग्री रेखे मेले करेक्टी बिंदु गुर्त नोड़ इंटे गुर्त नल्वत डिग्री बिंदु मूलक पाद अरे बीसी अंतल आ रेखिया सेसोण इले बी बिंदु उंटे अलते पट्टन तक सेसता ए बिंदु नल्वत डिग्री गुर्त बिंदु सेरदे मुदे पाद सेसिदेवे रीति उंटे सेरुवंत बिंदु बी अंत हेसरोण इल्ली नोडि बी ए एम कोन एष्टु अंत हेळिद्रे 40 डिग्री आगिदे ओट्टु ए कोन एष्टु अंद्रे 80 डिग्री अंत आगिदे अंद्रे कोन अर्ध माडिरोदरिंद 80 डिग्री कोनवन्न एनु माडिदे अर्ध माडिदे इदु ए एम रेखे ईग नावु रचिसिदंतद्दु ए बी सी त्रिभुज आगे ए सी मत्तो ए बी समबाहुगळागिवे ए सी एष्टु अळते होंदिरुत्तो ए बी नु सह अष्टे अळतेयन्न होंदिरुत्ते ए बी सी ओंदु समद्विबाहु त्रिभुज अवरु कोट्टंत एत्तर मत्तु शृंगकोनद अळतेगनुसारवागि नावु रचने माडिद्देवे